ನಮಸ್ಕಾರ ಬಸ್ಸೋ ಎದರ್ಗೋಲ್ಕಮ್ ಬ್ಯಾಕ್ ಟು ಸ್ಯಾಕರ್ ಸ್ಟೋರೀಸ್ ಮಗ್ಗ ಟಾಪ್ ಐದು ಕ್ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಹೋಗ್ಬಿಡೋಣ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಗ್ರೋತ್ ಮೂ ಹಾಕ್ತಾನೆ ಇಲ್ಲ ಮಗ ವ್ಯೂಸ್ ಮಾತ್ರ ಬರ್ತಾ ಇದೆ ಸಬ್ಸ್ಕ್ರೈಬರ್ಸ್ ಮಾತ್ರ ಬರ್ತಾ ಇಲ್ಲ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಓಕೆ ಬರೋಣ ಇವಾಗ ಮೊದಲನೇ ಮ್ಯಾಟ್ರಿಗೆ ನಮ್ಮ ಚಾನಲ್ ಬಗ್ಗೆ ಕೆಟ್ಕೊಂಡು ನಿಮಗೇನು ನಿಮಗೆ ಮ್ಯಾಟ್ರ್ ಸಿಕ್ಕರೆ ಸಾಕು ಅಷ್ಟೇ ಅಲ್ವಾ ಸೊ ಓಕೆ ಮೊದಲನೇ ಮ್ಯಾಟ್ರೋ ಕೆ ಎಲ್ ರಾಹುಲ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ನಾಲ್ಕನೇ ಟೆಸ್ಟ್ ಮ್ಯಾಚ್ಗೆ ಕೆ ಎಲ್ ರಾಹುಲ್ ಅವೈಲೇಬಲ್ ಆಗಬಹುದು ಅಂತ ಅಪ್ಡೇಟ್ ಇದೆ ಯಾಕೆಂದರೆ ಅವರು ಮೂರನೇ ಟೆಸ್ಟ್ ಮ್ಯಾಚ್ ನಾವು ಮಾತ್ರ ರೂಲ್ ಔಟ್ ಆಗಿದ್ದು ನಾಲ್ಕನೇ ಟೆಸ್ಟ್ ಮ್ಯಾಚು ಐದನೇ ಟೆಸ್ಟ್ ಗೆ ಅವರೇನು ರೂಲ್ಡ್ ಔಟ್ ಏನು ಆಗಿರಲಿಲ್ಲ ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವರು ರಿಕವರ್ ಆಗಿದ್ದಾರಂತೆ ಆದ್ದರಿಂದ ನಾಲ್ಕನೇ ಟೆಸ್ಟ್ ಮ್ಯಾಚ್ ಆಡಬಹುದಂತೆ ಯಾರ ಜಾಗದಲ್ಲಿ ಅಂತ ಕೂಡ ನಮಗೆ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ಅದು ರಜತ್ ಅವರ ಜಾಗದಲ್ಲಿ ಬರಬಹುದು ಅಂತ ಸೊ ನನ್ನ ಪ್ರಕಾರ ಬರ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಕಾ ನೋಡಬೇಕಷ್ಟೇ ಅಪ್ಪು ಬಿಟ್ಟು ಸೀರೀಸ್ ತಡಗಿನ್ನ ಮುಂಚೆ ಕೊಚ್ಕೊತಿದ್ದಂಥ ಮೈಕಲ್ ವ್ಯಾಗನ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ ತಾಡಗಾಕಿನ ಮುಂಚೆ ರೊಚ್ಚಿಗೆದ್ದು ಭಾಳ ಭಾಳ ವಿಭಿನ್ನವಾಗಿ ಸ್ಟೇಟ್ಮೆಂಟ್ಗಳನ್ನ ಇದ್ದರು ಇವಾಗ ಅವ್ರು ಹೇಳ್ತಾ ಇದ್ದಾರೆ ಈ ವೀಕು ಬಾಸ್ಬಾಲ್ ಇದೆ ಸಿಕ್ಕ ಇವ್ರಿಗೆ ಭಯ ಆಗ್ತಾ ಇದೆಯಂತೆ ಬಾಸ್ಬಾಲು ಎಕ್ಸ್ಪೋಸ್ ಆಗೋಗ್ಬಿಡಿದೆಯಂತೆ ಇಂಡಿಯಾದಲ್ಲಿ ಇಂಡಿಯನ್ಸ್ ಮೇಲೆ ಬಾಸ್ಬಾಲ್ ಅಪ್ರೋಚ್ ಏನಿದೆ ಇದು ಕಂಪ್ಲೀಟ್ಲಿ ಎಕ್ಸ್ಪೋಸ್ ಆಗೋಗ್ಬಿಟ್ಟಿದೆ ಅಂತೆ ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಇಂಡಿಯನ್ಸ್ ಅವ್ರನ್ನ ಅಂತ ಡೀಟೇಲ್ಡಾಗಿ ತಿಳ್ಕೊಂಬಿಟ್ಟಿದ್ದಾರೆ ಅಷ್ಟು ಇಲ್ಲಂಗೆ ನಾನೂರು ಪ್ಲಸ್ ರನ್ಸ್ ವಿಕ್ಟ್ರಿ ಹಿಸ್ಟಾರಿಕ್ ರನ್ ವಿಕ್ಟ್ರಿ ಇರಲಿಲ್ಲ ಸೊ ಅವರು ಕೂಡ ಇವಾಗ ಭಯ ಬಂದಿದೆ ಏನು ಆಗುತ್ತೆ ಅಂತ ಜೊತೆಗೆ ಬೆನ್ ಸ್ಟೋಕ್ಸ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ವಿ ಹಾವ್ ಗಾಟ್ ಟು ಗೇಮ್ಸ್ ಲೆಫ್ಟ್ ಆ್ಯಂಡ್

ಬಟ್ ಒಂದು ಸ್ವಲ್ಪ ತಲೆ ಭೂಮಿ ಮೇಲೆ ಇರಲಿ ನಾವು ಆಕಾಶಕ್ಕೆ ಹೋಗೋದು ಬೇಡ ನೋಡೋಣ ಏನಾಗುತ್ತೆ ಅಂತ ನಾ ಆಮೇಲೆ ಬರ್ತೀರ ನೀವು ಏನಾರ ಇನ್ ಕೇಸ್ ಯಾರು ಇಂಡಿಯಾ ನಾಲ್ಕನೇ ಟೆಸ್ಟ್ ಮ್ಯಾಚ್ ಅಂದ್ರೆ ಯಾರ ಹೇಳಿದ್ದೀರಿ ನೋಡಿ ನೋಡುವಾಗ ಮೆನ್ ಸ್ಟಾಕ್ಸ್ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಿಜ ಆಗ್ತಾ ಇದೆ ಅಂತ ಸೊ ನೋಡೋಣ ಜಾಸ್ತಿ ಮೇಲೆ ಹೋಗೋದು ಬೇಡ ನಾವು ಗೆದ್ದಿದೀವಿ ಅಂತ ಮತ್ರಿ ಐ ಪಿ ಎಲ್ ನಲ್ಲಿ ಒಂದು ಹೊಸ ರಿಪ್ಲೇಸ್ಮೆಂಟ್ ಆಗಿದೆ ಅದು ಕೆ ಕೆ ಆರ್ ಮಾಡಿರುವಂತ ರೀಪ್ಲೇಸ್ಮೆಂಟ್ ದುಷ್ಮಂತ ಛಮೀರಾ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದೆ ಐವತ್ತು ಲಕ್ಷ ಬೇಸ್ ಪ್ರೈಸ್ಗೆ ಅವರು ಅನ್ಸೋಲ್ಡ್ ಆಗಿದ್ರೆ ಈ ಆಕ್ಷನ್ ಛಮೀರಾ ಅವರು ಯಾರ ಜಾಗದಲ್ಲಿ ಅಂತ ಕೇಳಿದ್ರೆ ಓವರ್ಸೀಸ್ ಬೌಲರ್ಗೆ ಒಬ್ಬ ಓವರ್ಸ್ ಓವರ್ ಓವರ್ಸೀಸ್ ರಿಪ್ಲೇಸ್ಮೆಂಟ್ ಆಗಿ ತೊಗೊಂಡೋದು ಗುಸ್ ಆ್ಯಕಿಂಗ್ಸು ಅವರ ಜಾಗದಲ್ಲಿ ಈ ಇಂಗ್ಲೆಂಡ್ ಪ್ಲೇಯರ್ಗೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಅದೇ ಇಂಗ್ಲೆಂಡ್ ಅವರು ನಾವು ಎನ್ ಆಸಿ ಅಂತ ಹೇಳಿದ್ರು ನಾವು ಇವ್ರನ್ನೂ ಸೀಕ್ರೆಟಾಗಿ ಇಟ್ಟಿರ್ತೀವಿ ವರ್ಲ್ಡ್ ಕಪ್ಪಿಗೆ ಅಂತ ಹೇಳ್ತಾ ಇದ್ರು ಎಷ್ಟು ಜನ ಸೀಕ್ರೆಟ್ ಸೀಕ್ರೆಟಾಗಿ ಇಟ್ಕೊಳ್ಳಿ ನೋಡೋಣ ಆಗೋ ಅದು ಏನು ಸೀಕ್ರೆಸಿ ಮೈಂಟೈನ್ ಮಾಡ್ತಾ ಇದ್ದಾರೆ ಇಂಗ್ಲೆಂಡ್ ಅವ್ರು ನನಗಂತೂ ಅರ್ಥ ಆಗ್ತಿಲ್ಲ ಓಕೆ ಅದೇನೋ ಸ್ವಲ್ಪ ನಿಗಿಲಿರಬೇಕು ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ಇಂಗ್ಲೆಂಡ್ ಅವ್ರು ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ಇರೋ ಚಮೀರ್ ಅವರು ಒಬ್ಬೊಬ್ಬರೇ 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 ಸೈಲೆಂಟಾಗಿ ನೋಟ್ಲಾಗ್ತಿದ್ದಾರೆ ಇಂಗ್ಲೆಂಡ್ ಪ್ಲೇಸಸ್ಗಳಂತೂ ಸೊ ಓಕೆ ನೋಡೋಣ ಇನ್ನೂ ಅದು ಎಷ್ಟು ಜನ ನ್ಯೂಟ್ಲ್ ಆಗ್ತಾರೆ ಅಂತ ನಮ್ಮ ಆರ್ ಸಿ ಬಿಗೆ ಟಾಪ್ ಲೆವೆಲ್ ಬೇರೆ ಇದ್ದಾರೆ ಅವ್ರು ನ್ಯೂಟ್ಲ್ ಆಗ್ತಾರ ಅಥವಾ ಆಡ್ತಾರ ಅನ್ನೋದು ಒಂದು ಕ್ವಶನ್ ಮಾರ್ಕಲ್ ಅಂತೂ ಇದೆ ಅವ್ರು ಯಾವಾಗ ಕೈ ಎತ್ತಾರೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಸೊ ಓಕೆ ಇವಾಗ ಚಮೀರ ಅವರು ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ ಐವತ್ತು ಲಕ್ಷ ಬೇಸ್ ಪ್ರೈಸ್ಗೆ ಇವ್ರನ್ನ ಪಿಕ್ ಮಾಡಿದರೆ ಕೆ ಆರ್ ಅವರು ಅಪ್ಡೇಟ್ ನಂಬರ್ ಫೋರ್ ನಾಲ್ಕನೇ ಟೆಸ್ಟ್ ಮ್ಯಾಚ್ ಗೆ ಬುಮ್ರಾಗೆ ರೆಸ್ಟ್ ಕೊಡಬೇಕು ಅಂತ ಅನ್ಕಂತ ಇದ್ದಾರಂತೆ ಇವಾಗ ಮೋಸ್ಟ್ ಲೈಕ್ಲಿ ಟು ಬಿ ಅಂತ ಅಪ್ಡೇಟ್ ಬರ್ತಾ ಇದೆ ಇದು ತರ್ಡ್ ಮ್ಯಾಚ್ಗೂ ಕೂಡ ಬಂದಿತ್ತು ಮೋಸ್ಟ್ ಲೈಕ್ಲಿ ಟು ಬಿ ತರ್ಡ್ ಮ್ಯಾಚ್ಗೆ ರೆಸ್ಟ್ ಕೊಡ್ತಾರೆ ಅಂತ ಬಟ್ ತರ್ಡ್ ಮ್ಯಾಚ್ಗೆ ರೆಸ್ಟ್ ಕೊಡಲಿಲ್ಲ ಯಾಕಂದ್ರೆ ಅಲ್ಲಿ ಲಾಂಗ್ ರೆಸ್ಟ್ ಇತ್ತು ಆಕ್ಚುಲಿ ದಿನ ರೆಸ್ಟ್ ಇತ್ತು ಅದಾದ್ಮೇಲೆ ರೆಸ್ಟ್ ಏನು ಇರಲಿಲ್ಲ ಅಂತ ಅನ್ಕೊಂಡು ಅದಕ್ಕೋಸ್ಕರ ರೆಸ್ಟ್ ಕೊಡಲಿಲ್ಲ ಇಲ್ಲಿ ಫೋರ್ತ್ ಮ್ಯಾಚಿಗೆ ರೆಸ್ಟ್ ಕೊಡಬೇಕು ಅಂತ ಅನ್ಕೊಂತ ಇದ್ದಾರಂತೆ ಕೊಡ್ತಾರೋ ಕೊಡೋದಿಲ್ಲೋ ನಮ್ಗೆ ಗೊತ್ತಿಲ್ಲ ಪರ್ಫೆಕ್ಟ್ ಆಗಿ ಬಟ್ ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ ಅಲ್ಲಿ ಬರ್ತಾ ಇದೆ ರೆಸ್ಟ್ ಕೊಡ್ತಾರೆ ನಾಲ್ಕನೇ ಟೆಸ್ಟ್ ಮ್ಯಾಚ್ಗೆ ಅಂತ ಕಾದ್ ನೋಡ್ಬೇಕು ಅಷ್ಟೇ ಅಪ್ಲೇಟ್ ಐ ಪಿ ಎಲ್ ಸ್ಕೆಡ್ಯೂಲ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ ಐ ಪಿ ಎಲ್ ಸ್ಕೆಡ್ಯೂಲ್ನ ಎರಡು ಭಾಗ ಆಗಿ ಡಿವೈಡ್ ಮಾಡಿಬಿಟ್ಟು ಅನೌನ್ಸ್ ಮಾಡ್ತಾರಂತೆ ಫಸ್ಟ್ ಪಾರ್ಟ್ ಅಂಡ್ ಸೆಕೆಂಡ್ ಪಾರ್ಟ್ ಅಂತ ಫಸ್ಟ್ ಪಾರ್ಟ್ ಆಬ್ವಿಯಸ್ಲಿ ಇಂಡಿಯಾದಲ್ಲೇ ನಡೆಯುತ್ತೆ ಅಂತ ಅನ್ಕೊಂಡಿದೀನಿ ನಾನು ಅದರದ್ದು ಸ್ಕೆಡ್ಯೂಲ್ ಬಿಡಬಹುದು ಆದಷ್ಟು ಬೇಗ ಬಿಡ್ತಾರೆ ಫಸ್ಟ್ ಪಾರ್ಟ್ದು ಸೆಕೆಂಡ್ ಪಾರ್ಟ್ದು ಯಾಕಂದರೆ ಎಲೆಕ್ಷನ್ ಇರೋದ್ರಿಂದ ಮಾರ್ಚಲ್ಲಿ ಬಹುಶಃ ಎಲೆಕ್ಷನು ಡಿಕ್ಲೇರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಮಾರ್ಚಲ್ಲಿ ಡಿಕ್ಲೇರ್ ಆಯಿತು ಅಂತಂದರೆ ಅದು ಯಾವಾಗ ಏಪ್ರಿಲಲ್ಲಿ ಆಗುತ್ತೋ ಅಥವಾ ಮೇಲ್ ಆಗುತ್ತೋ ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ ಡೇಟ್ಗಳು ಅನೌನ್ಸ್ ಮಾಡ್ತಾರೆ ನಾನು ಮಾರ್ಚಲ್ಲಿ ಸೊ ನನ್ನ ಪ್ರಕಾರ ಫಸ್ಟ್ ಆಫ್ ಏನಿದೆ ಅದು ಪಕ್ಕ ಸ್ಕೆಡ್ಯೂಲ್ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೆಕೆಂಡ್ ಆಫ್ ಇವ್ರಿಗೂ ಕೂಡ ಸ್ವಲ್ಪ ಡೌಟ್ ಇದೆ ಏನಾಗುತ್ತೆ ಅಂತ ಅದೆಲ್ಲ ಆಡಿಸ್ಬೇಕು ಅನ್ನೋದು ಕೂಡ ಡೌಟಲ್ಲಿದೆ ಅದಕ್ಕೋಸ್ಕರ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಿಬಿಟ್ಟು ಫಸ್ಟ್ ಆಫಿಗೆ ಸಪ್ರೇಟು ಸೆಕೆಂಡ್ ಅಪರೇಟ್ ಆಗಿ ಬಿಡ್ತೀವಿ ಅಂತ ಹೇಳಿದರೆ ನೋಡೋಣ ಅದ್ ಯಾವಾಗ ಬಿಡ್ತಾರೆ ಅಂತ ಬರೀ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಬಿಡಲೇ ಇಲ್ಲ ಅವತ್ತಿಂದ ಸಿಗಾ ಮುಂದಿನ ವೀಡಿಯೋದಲ್ಲಿ ಟಾಪ್ ಫೈಕ್ ಅಪ್ಡೇಟ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಹಂಗೆ ಟೆಲಿಗ್ರಾಮ್ ಚಾನಲ್ ಬೇಕಾದ್ರೆ ಸಬ್ಸ್ಕ್ರೈಬ್ ಆಗ್ಬೋದು ಲಿಂಕ್ ಡೌನ್ ಇಂದ ಡಿಸ್ಕ್ರಿಪ್ಷನ್ ಬಿಲೋ ಬಿಲೋಬಾ